ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಮಲ್ಲೆ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 3ನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೊಮೋದಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಡ್ರೋನ್ ಬಂದಿದೆ, ಸೊ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಬಂದಿದೆ ಅಂತಂದರೆ ಅವರೇ ರೆಡಿ ಮಾಡಿರೋದಲ್ಲ, ಅವರು ಅಸೆಂಬಲ್ ಮಾಡಿರೋವಂಥದ್ದು. ಸೊ ಆ ಒಂದು ಡ್ರೋನ್ನ ಕರೆಸಿದ್ದಾರೆ, ಏನಕ್ಕೆ ಕರೆಸಿದ್ದಾರೆ ಗೊತ್ತಿಲ್ಲ. ಫ್ಯಾಮಿಲಿ ರೌಂಡ್ ಇರೋ ವೀಕ್ ಇರೋದಿದು, ಬಟ್ ಇದರಲ್ಲಿ ಅವರೂ ಕೂಡ ಡ್ರೋನ್ ಕೂಡ ಒಂದು ಅವರ ಡ್ರೋನ್ ಪ್ರತಾಪ್ ಅವರ ಒಂದು ಫ್ಯಾಮಿಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕಳಿಸಿದ್ದಾರೆ ಬಿಗ್ ಬಾಸ್ ಅವರು ಏನು ಅಂತ ಗೊತ್ತಿಲ್ಲ. ಯಾಕಂತಂದರೆ ಆ ಡ್ರೋನಿಂದನೇ ಹೊರಗಡೆ ಎಲ್ಲ ಏನೇನಾಯಿತು ಸ್ವಲ್ಪ ವರ್ಷಗಳ ಹಿಂದೆ ಅಂತ ಎಲ್ಲ ಗೊತ್ತಿರುವಂಥ ವಿಚಾರನೇ. ಮತ್ತೆ ತಿರ್ಗಾ ಡ್ರೋನ್ ಕರೆಸಿರೋದು ಏನು ಗಿಮಿಕ್ಕು ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಅವ್ರು ಮಾಡ್ತಿದ್ದಾರೆ. ನನಗೇನೋ ಬೇಡವಾಗಿತ್ತು ಅಂತ ಅನಿಸುತ್ತೆ. ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಬಿಗ್ ಬಾಸ್ ಏನು ಮಾಡ್ತಿದ್ದೆ ಟಾಸ್ಕು ಅದು ಇದು ಮಾಡ್ಕೊಂಡಿರಬೇಕಿತ್ತು. ತಿರ್ಗಾ ಡ್ರೋನ್ನ ಕರೆಸಿ ಅದರಿಂದ ಏನು ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದಾರೋ ಗೊತ್ತಿಲ್ಲ ನನಗೆ. ಯಾರ್ಯಾರೋ ಏನೇನೋ ರೆಡಿ ಮಾಡ್ತಿರ್ತಾರೆ ಅದನ್ನೆಲ್ಲ ತಂದು ಇಲ್ಲಿ ತೋರ್ಸೋಕ್ಕಾಗುತ್ತಾ? ನನ್ನ ಪ್ರಕಾರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಬಟ್ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಯಾಕಂತಂದರೆ ಅವರೇ ಅಸೆಂಬಲ್ ಮಾಡಿರೋದು, ಸೊ ಅದು ಅವ್ರದ್ದೇ. ಅದು ಏನು ಹೊಲದಲ್ಲಿ ಯೂಸ್ ಮಾಡಬೇಕು ನಾವು ಔಷಧಿ ಹೊಡೆಯೋಕ್ಕೆ ಬೆಳೆಗಳಿಗೆ ಅಂತ ರೆಡಿ ಮಾಡಿದ್ದಾರೆ, ಅಸೆಂಬಲ್ ಮಾಡಿದ್ದಾರೆ. ಸೊ ಆ ಒಂದು ಡ್ರೋನ್ನೇ ಅಲ್ಲಿ ಹಾರಿಸ್ತಾ ಇದ್ದಾರೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಅದು ಏನು ಪ್ರೂವ್ ಮಾಡಬೇಕು ಅಂತ ಡ್ರೋನ್ನ ಅಲ್ಲಿ ಆ ಥರ ಒಂದು ಇದು ಮಾಡ್ತಿದ್ದಾರೆ ಗೊತ್ತಿಲ್ಲ. ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ತುಂಬ ಖುಷಿಯಾಗಿದ್ರು ಡ್ರೋನ್ ಪ್ರತಾಪ್ ಅವರು. ಸೊ ಎಲ್ರಿಗೂ ಕೂಡ ಹೇಳ್ತಾ ಇದ್ದರು, ಕರೆದು ಕರೆದು ಹೇಳ್ತಾ ಇದ್ದರು ಬಿಗ್ ಬಾಸ್ ಮೊನ್ನೆ ಒಳಗಡೆ ಯಾರಿದ್ದಾರೆ ಅವ್ರನ್ನೆಲ್ಲ ಹೊರಗಡೆ ಕರೆದು ಗಾರ್ಡನ್ ಏರಿಯಾಕ್ಕೆ ನಾನೇ ಮಾಡಿದ್ದು ನಂದೇ ಡ್ರೋನು ಅಂತ ಹೇಳ್ತಾ ಇದ್ದರು. ಸೊ ಬಟ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಒಂದು ಅವರಂತೂ ಖುಷಿಯಾಗಿದ್ದಾರೆ. ಸೊ ನಾನು ಹೇಳೋದು ಬಿಗ್ ಬಾಸ್ ಅವ್ರು ಇದನ್ನು ಮಾಡಬೇಕಿತ್ತ ಅಂತ. ಯಾಕಂದರೆ ಇದರಿಂದ ಪಾಸಿಟಿವ್ನೂ ಆಗ್ಬೋದು, ನೆಗೆಟಿವ್ ಆಗೂ ಕೂಡ ಹೋಗ್ಬೋದು. ಸೊ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅದು ಪ್ರತಾಪ್ ಅವ್ರಿಗೆ ಪಾಸಿಟಿವ್ ಆದರೂ ಆಗ್ಬೋದು, ನೆಗೆಟಿವ್ ಆದರೂ ಆಗ್ಬೋದು. ಚೆನ್ನಾಗಿ ಅವರು ಗ್ರಾಫ್ ಹೋಗ್ತಾ ಇದೆ ಇವಾಗ, ಹೊರಗಡೆ ಕೂಡ ಒಂದು ಒಳ್ಳೆಯ ಒಪಿನಿಯನ್ ಇದೆ. ಅಂಥ ಟೈಮಲ್ಲಿ ಡ್ರೋನ್ ಬರೋದು ನನಗೇನೋ ಅಷ್ಟೊಂದು ಸರಿ ಅಂತ ಅನಿಸ್ಲಿಲ್ಲ. ಸೊ ಪಾಸಿಟಿವ್ ಆದರೆ ಒಳ್ಳೆಯದು ಪ್ರತಾಪ್ ಅವ್ರಿಗೆ. ಆಮೇಲೆ ನೆಗೆಟಿವ್ ಆದರೆ ಏನಾಗುತ್ತೆ? ಸೊ ಇವಾಗ ಒಂದು ಸ್ವಲ್ಪ ಅವರಿಗೆ ಚೆನ್ನಾಗಿ ವೋಟ್ಗಳೆಲ್ಲ ಬರ್ತಾ ಇದೆ, ಸೊ ಅದೆಲ್ಲೋ ಪ್ರಾಬ್ಲಮ್ ಆಗ್ಬೋದು. ಯಾಕಂತಂದರೆ ಮತ್ತೆ ತಿರ್ಗಿ ಗಿಮಿಕ್ ಮಾಡ್ತಿದ್ದಾರೆ ಆ ರೀತಿಲಿ ಅಂತ ಅನಿಸುತ್ತೆ. ಅಂದರೆ ಮೇ ಬಿ ಅವ್ರ ಫ್ಯಾಮಿಲಿ ಬರೋಕ್ಕಿಂತ ಮುಂಚೆ ಈ ಒಂದು ಡ್ರೋನ್ ಸೀನ್ ಇರುತ್ತೆ ಅಂತ ಅನ್ಕೊತೀನಿ. ಸೊ ಇದೆಲ್ಲ ಆಗಿದ್ದಾದ್ಮೇಲೆ ಅವರು ತಂದೆ ತಾಯಿ ಬರ್ತಾರೆ ಅಂತ ಅನ್ಕೊತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.